ನಮಸ್ಕಾರ ವೀಕ್ಷಕರೇ, ಯೋಗ ಮಂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಥೆರಪಿಟಿಕಲ್ ಆಸನ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಇರೋವಂಥವರಿಗೆ ಹಾಗೂ ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಪ್ರಾಬ್ಲಮ್ ಇರೋವಂಥವರಿಗೆ ಯಾವ ಆಸನ ಮಾಡಿದ್ರೆ ಅವರ ಅಸಿಡಿಟಿ ಪ್ರಾಬ್ಲಮ್ ಹಾಗೂ ಅವರ ಡೈಜೆಷನ್ನ ಇಂಪ್ರೂವ್ ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ವಜ್ರಾಸನ. ಈ ಆಸನವನ್ನು ನಾವು ಯಾವ ಟೈಮ್ನಲ್ಲಿ ಕೂಡ ಮಾಡ್ಬೋದು. ಈ ಪ್ರತಿ ಯೋಗ ಆಸನಗಳಲ್ಲಿ ಈ ಒಂದು ಆಸನ ಮಾತ್ರ ಸ್ಪೆಷಲ್. ಯಾಕೆ ಅಂದರೆ ಈ ಆಸನ ಊಟ ಮಾಡೋ ಮುಂಚೆ, ಊಟ ಮಾಡುವಾಗ ಹಾಗೂ ಊಟ ಮಾಡಿದ ನಂತರ ಇಮಿಡಿಯೇಟ್ಲಿ ಈ ಆಸನವನ್ನು ನಾವು ಮಾಡ್ಬೋದು. ಅದೇ ವಜ್ರಾಸನ. ಹೇಗೆ ಈ ಆಸನ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ದಂಡಾಸನದಲ್ಲಿ ಕೂತ್ಕೊಂಡು ಮಾಡಬೇಕು. ದಂಡಾಸನದಿಂದ ನಿಮ್ಮ ಬಲಗಾಲನ್ನ ಬಲಗಡೆಯಿಂದ ಫೋಲ್ಡ್ ಮಾಡಿ, ಎಡಗಾಲನ್ನ ಎಡಗಡೆಯಿಂದ ಫೋಲ್ಡ್ ಮಾಡಿ ನಿಮ್ಮ ಹಿಮ್ಮಡಿಯ ಮೇಲೆ ಕೂತ್ಕೊಳ್ಬೇಕು ಹಾಗೂ ನಿಮ್ಮ ಕೈಯನ್ನು ಚಿನ್ಮುದ್ರದಲ್ಲಿ ಇರಿಸಬೇಕು. ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಫೇಷಿಯಲ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿ ಈ ಆಸನದಲ್ಲಿ ನಿಮ್ಮ ಸ್ಪೈನನ್ನು ಸ್ಟ್ರೇಟಾಗಿ ಇಡೋದು ಬಹಳನೇ ಮುಖ್ಯ. ಈ ಆಸನದಲ್ಲಿ ನಿಮ್ಮ ಹಿಮ್ಮಡಿಯ ಮೇಲೆ ನೀವು ಕೂತ್ಕೊಂಡಿರೋದ್ರಿಂದ ನಿಮ್ಮ ಹಿಮ್ಮಡಿಯಲ್ಲಿ ಈ ವಜ್ರನಾಡಿ ವಿಚ್ ಇಸ್ ಕನೆಕ್ಟೆಡ್ ನಿಮ್ಮ ಡೈಜೆಷನ್ಗೆ ಕನೆಕ್ಟ್ ಆಗಿದೆ. ಸೊ ಈ ವಜ್ರನಾಡಿಯನ್ನು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರೋವಂಥವ್ರು, ಅಜೀರ್ಣ ಶಕ್ತಿ ಇರೋವಂಥವ್ರು ಈ ಆಸನ ಮಾಡೋದ್ರಿಂದ ಅವರ ಜೀರ್ಣ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಈಗ ಊರ್ಧ್ವ ವಜ್ರಾಸನ. ಈ ಆಸನದಲ್ಲೇ ಇನ್ನ ಒಂದು ಅಡಿಷನ್, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿ ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಹಸ್ತಗಳನ್ನು ಮೇಲಕ್ಕೆ ಮಾಡಿ, ನಿಮ್ಮ ದೃಷ್ಟಿ ನಿಮ್ಮ ಬೆರಳಿನ ಮೇಲೆ ಇರಲಿ. 5-10 ಬಾರಿ ದೀರ್ಘ ಉಸಿರಾಟ. ನಿಮ್ಮ ಮೊಣಕೈಯನ್ನು ಸ್ಟ್ರೇಟಾಗಿಡಬೇಕು ಹಾಗೂ ನಿಮ್ಮ ಬೆನ್ನೆಲುಬನ್ನು ಸ್ಟ್ರೆಚ್ ಮಾಡಿ ಮೇಲೆ ಲಿಫ್ಟ್ ಅಪ್ ಮಾಡಬೇಕು. ಈ ಆಸನ ಮಾಡೋದ್ರಿಂದ ಕೂಡ ಸೇಮ್ ಬೆನಿಫಿಟ್. ವಜ್ರಾಸನ ಮಾಡೋದ್ರಿಂದ ಯಾವುದೆಲ್ಲ ಬೆನಿಫಿಟ್ ಸಿಗುತ್ತೆ, ಸೇಮ್ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ನೀವು ಕೈಯನ್ನು ಮೇಲೆ ಸ್ಟ್ರೆಚ್ ಮಾಡಿ ಇಟ್ಕೊಂಡಿರೋದ್ರಿಂದ ನಿಮ್ಮ ಭುಜಬಲವನ್ನು ಇಂಪ್ರೂವ್ ಮಾಡುತ್ತೆ ಹಾಗೂ ನಿಮ್ಮ ಕಾನ್ಸಂಟ್ರೇಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ. 5-10 ಬಾರಿ ದೀರ್ಘ ಉಸಿರಾಟ ಆದ ನಂತರ ನಿಧಾನವಾಗಿ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಸೈಡಿಂದ ಹ್ಯಾಂಡ್ಸ್ಗಳನ್ನ ರಿಲ್ಯಾಕ್ಸ್ ಮಾಡಿ. ಈ ಆಸನ ಆದ ನಂತರ ಶಶಂಕಾಸನ ಅಥವಾ ಬಾಲಾಸನ. ಈ ಶಶಂಕಾಸನದಲ್ಲಿ 4 ವೇರಿಯೇಷನ್ಗಳಿದ್ದಾವೆ. ಸೊ ಶಶಂಕಾಸನ 1, ಈ ಆಸನಕ್ಕೆ ನಿಧಾನವಾಗಿ ಮುಂದೆ ಬಗ್ಗಬೇಕು. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ದೇಹದ ಪಕ್ಕ, ಹಸ್ತಗಳನ್ನು ಮೇಲಕ್ಕೆ ಫೇಸ್ ಮಾಡಿ ನಿಧಾನವಾಗಿ ಹಣೆಯ ಭಾಗವನ್ನು ಕೆಳಗಿಡಬೇಕು. ಸೊ ವಜ್ರಾಸನದಿಂದ ಶಶಂಕಾಸನಕ್ಕೆ ಹೇಗೆ ಬರೋದು ಅಂತ ತಿಳಿಸ್ಕೊಡ್ತೀನಿ. ನಿಧಾನವಾಗಿ ಫಾರ್ವರ್ಡ್ ಬೆಂಡ್ ಆಗಬೇಕು. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ದೇಹದ ಪಕ್ಕಕ್ಕೆ ಇಟ್ಟು ನಿಮ್ಮ ಮೊಣಕೈಯನ್ನು ಸ್ಟ್ರೇಟ್ ಮಾಡಿ, ಎಲ್ಬೋಸ್ನ ಸ್ಟ್ರೇಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ, ಕೈಗಳನ್ನು ನಿಧಾನವಾಗಿ ಕೆಳಗೆ ರಿಲೀಸ್ ಮಾಡಬೇಕು. ಇದು ಶಶಂಕಾಸನ ಅಥವಾ ಬಾಲಾಸನ. ಈ ಆಸನ ಮಾಡೋದ್ರಿಂದ ಕೂಡ ನಿಮ್ಮ ಡೈಜೆಷನ್ ಅಥವಾ ನಿಮ್ಮ ಅಜೀರ್ಣ ಶಕ್ತಿ ಇದ್ದವರಿಗೆ ಬಹಳನೇ ಉಪಯೋಗಕಾರಿ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬರಬೇಕು. ಎರಡನೆಯ ವೇರಿಯೇಷನಲ್ಲಿ ನೀವು ಕೈಗಳನ್ನು ಮುಂದೆ ಸ್ಟ್ರೆಚ್ ಮಾಡಬೇಕು. ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ನಿಧಾನವಾಗಿ ಫಾರ್ವರ್ಡ್ ಬೆಂಡ್ ಆಗಿ ನಿಮ್ಮ ಫೋರ್ಹೆಡ್ನ ಆದಷ್ಟು ನೆಲದ ಕಡೆಗೆ ತಗೊಂಡು ಹೋಗಬೇಕು. ಇಲ್ಲಿ ಕೂಡ 5-10 ಬಾರಿ ದೀರ್ಘ ಉಸಿರಾಟ.
ನಿಮ್ಮ ಕಣ್ಣುಗಳನ್ನು ಇಲ್ಲಿ ಮುಚ್ಚಿರಬೇಕು ಹಾಗೂ ಆದಷ್ಟು ಸಲೀಸಾಗಿ ಉಸಿರಾಟ ಆಡಬೇಕು ಈ ಆಸನ ಮಾಡೋದರಿಂದ ನಿಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಲ್ಲದೆ ನಿಮಗೆ ಸ್ಟ್ರೆಸ್ ಇದ್ದರೆ ಈ ಸ್ಟ್ರೆಸ್ಸಿನ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ಹೆಡೇಕ್ ಇರೋವಂಥವರು ಹಾಗೂ ಈ ಮೈಗ್ರೇನ್ ಪ್ರಾಬ್ಲಮ್ ಇರೋವಂಥವರಿಗೆ ಈ ಆಸನ ಬಹಳನೇ ಉಪಯೋಗಕಾರಿ ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಈಗ ಶಶಂಕಾಸನ ವೇರಿಯೇಷನ್ 3 ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಬೆನ್ನಿನ ಹಿಂದೆ ತಗೊಂಡು ನಿಮ್ಮ ಬಲಗೈಯಿನ ವ್ರಿಸ್ಟ್ ಅನ್ನು ಎಡಗೈಯಿಂದ ಹೋಲ್ಡ್ ಮಾಡಿ ನಿಮ್ಮ ಶೋಲ್ಡರ್ಸ್ನ ಮೇಲಕ್ಕೆ ರೋಲ್ ಮಾಡಿ ಉಸಿರು ತಗೊಳ್ತಾ ಮೇಲೆ ನೋಡಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ ಮತ್ತೆ ನಿಮ್ಮ ಫೋರ್ಹೆಡ್ನ ಮ್ಯಾಟಿನ ಕಡೆಗೆ ಪ್ಲೇಸ್ ಮಾಡಬೇಕು ಇಲ್ಲಿ ಕೂಡ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಉಸಿರು ಬಿಡ್ತಾ ಕೈಗಳನ್ನ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಚಿನ್ ಮುದ್ರದಲ್ಲಿ ಪ್ಲೇಸ್ ಮಾಡಿ ಸೊ ಈಗ 4ನೇದಾಗಿ ಶಶಂಕಾಸನ ವೇರಿಯೇಷನ್ 4 ನಿಮ್ಮ ಎರಡು ಮಂಡಿಯನ್ನು ಸ್ಲೈಟ್ ಆಗಿ ಸ್ಪ್ರೆಡ್ ಮಾಡಿ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ ನಿಮ್ಮ ಹಣೆಯ ಭಾಗವನ್ನು ಮತ್ತೆ ಮ್ಯಾಟಿನ ಮೇಲೆ ಪ್ಲೇಸ್ ಮಾಡಿ ಈ ಒಂದು ರಿಲ್ಯಾಕ್ಸೇಷನ್ ಪೋಸ್ಚರ್ ಯಾವುದೇ ಕೂತ್ಕೊಂಡು ಮಾಡುವಂಥ ಆಸನ ಮಾಡಿದ ನಂತರ ಅಥವಾ ವಜ್ರಾಸನದಲ್ಲಿ ಮಾಡುವಂಥ ಆಸನ ಮಾಡಿದ ನಂತರ ಈ ಒಂದು ರಿಲ್ಯಾಕ್ಸೇಷನ್ ಪೋಸ್ಚರ್ಗೆ ಹೋಗೋದ್ರಿಂದ ನಿಮ್ಮ ಲೋವರ್ ಬ್ಯಾಕ್ಗೆ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಹಾಗೂ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಉಸಿರು ಬಿಡ್ತಾ ಎರಡೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಸೊ ವೀಕ್ಷಕರೇ ಶಶಂಕಾಸನ ವೇರಿಯೇಷನ್ 1, 2, 3, and 4 ಮಾಡೋದು ಹೇಗೆ ಅಂತ ನೋಡಿದ್ದಾಯ್ತು ಈಗ ಅದರದೇ ಕಾಂಪ್ಲಿಮೆಂಟ್ರಿ ಪೋಸ್ಚರ್ ಇವಾಗ ಇದು ಮಾಡಿದ್ದೆಲ್ಲ ಫಾರ್ವರ್ಡ್ ಬೆಂಡ್ ಆಯಿತು ಈಗ ಸ್ಲೈಟ್ ಆಗಿ ಬ್ಯಾಕ್ವರ್ಡ್ ಬೆಂಡ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಇದರಲ್ಲೂ ಕೂಡ ಎರಡು ವೇರಿಯೇಷನ್ ಬರುತ್ತೆ ಮೊದಲನೇದಾಗಿ ವೇರಿಯೇಷನ್ 1 ಹೇಗೆ ಮಾಡೋದು ಹಾಗೂ ಇದು ಬಿಗಿನರ್ಸ್ ಲೆವೆಲ್ಗೆ ಬಹಳನೇ ಯೂಸ್ಫುಲ್ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ ನಿಮ್ಮ ಬೆನ್ನನ್ನು ಸ್ಲೈಟಾಗಿ ಹಿಂದಕ್ಕೆ ಲೀನ್ ಮಾಡಿ ಎಲ್ಬೋಗಳನ್ನ ಬೆಂಡ್ ಮಾಡಿ ಎಲ್ಬೋಸ್ ಬೆಂಡ್ ಮಾಡಿ ಎಲ್ಬೋಸ್ನ ಮ್ಯಾಟ್ ಮೇಲೆ ಪ್ಲೇಸ್ ಮಾಡಬೇಕೀಗ ನಿಮ್ಮ ಹೆಡ್ಡನ್ನು ಅಂದರೆ ನಿಮ್ಮ ತಲೆಯ ಭಾಗವನ್ನು ಹಿಂದಕ್ಕೆ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಹೋಲ್ಡ್ ಮಾಡಿ ಇದು ಬಿಗಿನರ್ಸ್ ಲೆವೆಲ್ನಲ್ಲಿ ಮಾಡುವಂಥ ಸೂಕ್ತ ವಜ್ರಾಸನ ಈ ಆಸನ ಮಾಡೋದ್ರಿಂದ ನಿಮ್ಮ ಲೋವರ್ ಬ್ಯಾಕ್ಗೆ ಬಹಳನೇ ಸ್ಟ್ರೆಂಥ್ನಿಂಗ್ ಕೊಡುತ್ತೆ ಹಾಗೂ ನಿಮ್ಮ ಬ್ಯಾಕ್ ಬೆಂಡ್ ಪೋಸ್ಚರ್ಸ್ಗಳನ್ನು ಇಂಪ್ರೂವ್ ಮಾಡುತ್ತೆ ಯಾರಿಗೆ ಉಸಿರಾಟದ ತೊಂದರೆ ಇದ್ದಲ್ಲಿ ಈ ಆಸನ ಮಾಡೋದ್ರಿಂದ ನಿಮ್ಮ ರೆಸ್ಪಿರೇಟರಿ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಸೊ ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ ಶಶಂಕಾಸನ ವೇರಿಯೇಷನ್ 4 ರಿಲ್ಯಾಕ್ಸ್ ಮಾಡಬೇಕು ಸೊ ಈಗ ಸೂಕ್ತ ವಜ್ರಾಸನ
ವೇರಿಯೇಷನ್ ಒನ್ ಮಾಡಿದ ನಂತರ ಈ ಶಶಂಕಾಸನದಲ್ಲಿ ರಿಲ್ಯಾಕ್ಸ್ ಮಾಡುವಾಗ ನಿಮ್ಮ ಲೋವರ್ ಬ್ಯಾಕ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಈಗ ವೇರಿಯೇಷನ್ 2 ಹೇಗೆ ಮಾಡೋದು ಅಂತ ನೋಡೋಣ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ವಜ್ರಾಸನದಲ್ಲಿ ಕೂತ್ಕೊಂಡು ಒಂದು ಬಾರಿ ದೀರ್ಘ ಉಸಿರಾಟ ಇಲ್ಲಿ ಈಗ ನಿಧಾನವಾಗಿ ಹಿಂದಕ್ಕೆ ನಿಮ್ಮ ಬೆನ್ನನ್ನ ಡ್ರಾಪ್ ಮಾಡಬೇಕು ನಿಮ್ಮ ಎಲ್ಬೋಸ್ ನ ಫಸ್ಟ್ ಮ್ಯಾಟ್ನ ಮೇಲೆ ಪ್ಲೇಸ್ ಮಾಡಿ ನಿಧಾನವಾಗಿ ನಿಮ್ಮ ಭುಜಗಳನ್ನ ಮ್ಯಾಟ್ನ ಮೇಲೆ ಪ್ಲೇಸ್ ಮಾಡಬೇಕು सो वीक्षकरे सूक्त वज्रासन बिगिनर्स हेगे अंत तिळ्कोंडिद्दायतल्ल ईग अड्वांस्ड लेवल नल्ली माडोदु हेगे अंत तोरिस्कोड्तीवि निदानवागि वज्रासनदिंद निम्म बेन्नन्न हिंदक्के ड्राप् माडि निम्म मोणकैगळन्न म्याटिन मेले प्लेस् माडि कंप्लीट् आगि निम्म बेन्निन मेले मल्कोळ्ळबेकु ಹಾಗೂ ನಿಮ್ಮ ಎರಡೂ ಕೈಗಳನ್ನು ತಲೆಯ ಮೇಲೆ ತಂದು ನೆಲದ ಮೇಲೆ ಸ್ಟ್ರೆಚ್ ಮಾಡಿ ಇಲ್ಲಿ ಗಮನದಲ್ಲಿ ಏನು ಇಟ್ಕೊಳ್ಳಬೇಕಂದ್ರೆ ನಿಮ್ಮ ಬೆನ್ನಿನ ಭಾಗ ಅಂದ್ರೆ ನಿಮ್ಮ ಸೊಂಟದ ಭಾಗ ನೆಲದ ಮೇಲೆ ಇರಬಾರದು ಅಲ್ಲಿ ಒಂದು ಆರ್ಚ್ ಕ್ರಿಯೇಟ್ ಆಗಬೇಕು ನಿಮ್ಮ ಸೊಂಟ ಆದಷ್ಟು ಮೇಲೆ ಇದ್ದು ಇಲ್ಲಿ ಒಂದು ಆರ್ಚ್ ಕ್ರಿಯೇಟ್ ಆಗಿದೆ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಆದ ನಂತರ ಉಸಿರು ತಗೊಳ್ತಾ ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ ನಿಮ್ಮ ಮೊಣಕೈನ ಸಪೋರ್ಟ್ ಇಂದ ನಿಧಾನವಾಗಿ ಮೇಲೆ ಬನ್ನಿ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಮತ್ತೆ ಶಶಂಕಾಸನ 4 ನಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಈ ಸೂಕ್ತ ವಜ್ರಾಸನ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಗೆ ಜಾಸ್ತಿನೇ ಎಫೆಕ್ಟ್ ಆಗಿರುತ್ತೆ ಸೋ ಶಶಂಕಾಸನ ಮಾಡೋದು ಬಹಳನೇ ಮುಖ್ಯ ಇಲ್ಲಿ ಸೋ ವೀಕ್ಷಕರೇ ನೋಡಿದ್ರಲ್ಲ ವಜ್ರಾಸನ ಹಾಗೂ ಸೂಕ್ತ ವಜ್ರಾಸನ ಸೀರೀಸ್ ಆಫ್ ಆಸನ ಮಾಡೋದು ಹೇಗೆ ಹಾಗೂ ಅದರ ಬೆನಿಫಿಟ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಈಗ ನಾವು ಮಾಡಿದ್ದು ಫಾರ್ವರ್ಡ್ ಬೆಂಡ್ ಹಾಗೂ ಬ್ಯಾಕ್ವರ್ಡ್ ಬೆಂಡ್ ನಲ್ಲಿ ಮಾಡುವಂತ ಆಸನಗಳು ಈಗ ನಮ್ಮ ಸ್ಪೈನ್ ಗೆ ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಒಂದು ಸಿಂಪಲ್ ಪ್ರಾಕ್ಟೀಸ್ ಅದೇ ಸೀಟೆಡ್ ಸೈಡ್ ಬೆಂಡಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ ಎರಡೂ ಕಾಲುಗಳನ್ನು ದಂಡಾಸನಕ್ಕೆ ಚಾಚಬೇಕು ಈಗ ದಂಡಾಸನದಿಂದ ಎರಡೂ ಕಾಲುಗಳನ್ನು ಮಡಚಿ ಸುಖಾಸನದಲ್ಲಿ ಕೂತ್ಕೊಳ್ಳಬೇಕು ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ನಿಮ್ಮ ರೈಟ್ ಹ್ಯಾಂಡ್ ನ ಕೆಳಗೆ ಡ್ರಾಪ್ ಮಾಡಿ ರೈಟ್ ಸೈಡ್ ಬೆಂಡ್ ಆಗಬೇಕು ನಿಮ್ಮ ಎಡಗೈಯನ್ನ ಸ್ಟ್ರೇಟ್ ಆಗಿ ಇಡಬೇಕು ಈಗ ಉಸಿರು ತಗೊಳ್ತಾ ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ ಉಸಿರು ಬಿಡ್ತಾ ಎಡಭಾಗಕ್ಕೆ ಬೆಂಡ್ ಆಗಬೇಕು ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಉಸಿರು ಬಿಡ್ತಾ ನಿಧಾನವಾಗಿ ಬಲಗಡೆಗೆ ಮತ್ತೆ ರಿಪೀಟ್ ಮಾಡಿ ಉಸಿರು ತಗೊಳ್ತಾ ಮೇಲೆ ಇನ್ನೊಂದು ಬಾರಿ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಬಲಗಡೆಗೆ ಡ್ರಾಪ್ ಮಾಡಿ ಇಲ್ಲಿ ಹೋಲ್ಡ್ ಮಾಡಬೇಕು 2 ರಿಂದ 3 ಬಾರಿ ರಿಪೀಟ್ ಮಾಡಿ ಆ ಪೋಸ್ಚರ್ ನಲ್ಲಿ ಹೋಲ್ಡ್ ಮಾಡಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಉಸಿರು
ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡ್ತಾ ಎಡಭಾಗಕ್ಕೆ ವೆಂಡಾಗಿ ಮತ್ತೆ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ಎರಡೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಚಿನ್ ಮುದ್ರದಲ್ಲಿ ನಿಮ್ಮ ಕಾಲಿನ ಮೇಲೆ ಪ್ಲೇಸ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಬೇಕು. ಈ ಪ್ರತಿ ಯೋಗ ಆಸನಗಳಲ್ಲಿ ಈ ಒಂದು ಆಸನ ಮಾತ್ರ ಸ್ಪೆಷಲ್. ಯಾಕೆ ಅಂದ್ರೆ ಈ ಆಸನ ಊಟ ಮಾಡೋ ಮುಂಚೆ, ಊಟ ಮಾಡುವಾಗ ಹಾಗೂ ಊಟ ಮಾಡಿದ ನಂತರ ಇಮಿಡಿಯೇಟ್ಲಿ ಈ ಆಸನವನ್ನ ನಾವು ಮಾಡಬಹುದು. ಅದೇ ವಜ್ರಾಸನ. ಹೇಗೆ ಈ ಆಸನ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ದಂಡಾಸನದಲ್ಲಿ ಕೂತ್ಕೊಂಡು ಮಾಡಬೇಕು. ದಂಡಾಸನದಿಂದ ನಿಮ್ಮ ಬಲಗಾಲ್ನ ಬಲಗಡೆಯಿಂದ ಫೋಲ್ಡ್ ಮಾಡಿ, ಎಡಗಾಲ್ನ ಎಡಗಡೆಯಿಂದ ಫೋಲ್ಡ್ ಮಾಡಿ ನಿಮ್ಮ ಹಿಮ್ಮಡಿಯ ಮೇಲೆ ಕೂತ್ಕೊಳ್ಬೇಕು ಹಾಗೂ ನಿಮ್ಮ ಕೈಯನ್ನ ಚಿನ್ ಮುದ್ರದಲ್ಲಿ ಇರಿಸಬೇಕು. ನಿಮ್ಮ ಎರಡು ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಫೇಷಿಯಲ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿ ಈ ಆಸನದಲ್ಲಿ ನಿಮ್ಮ ಸ್ಪೈನ್ ಅನ್ನ ಸ್ಟ್ರೇಟ್ ಆಗಿ ಇಡೋದು ಬಹಳನೇ ಮುಖ್ಯ. ಈ ಆಸನದಲ್ಲಿ ನಿಮ್ಮ ಹಿಮ್ಮಡಿಯ ಮೇಲೆ ನೀವು ಕೂತ್ಕೊಂಡಿರೋದ್ರಿಂದ ನಿಮ್ಮ ಹಿಮ್ಮಡಿಯಲ್ಲಿ ಈ ವಜ್ರನಾಡಿ ವಿಚ್ ಇಸ್ ಕನೆಕ್ಟೆಡ್ ನಿಮ್ಮ ಡೈಜೆಷನ್ಗೆ ಕನೆಕ್ಟ್ ಆಗಿದೆ. ಸೊ ಈ ವಜ್ರನಾಡಿಯನ್ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರೋವಂಥವ್ರು, ಅಜೀರ್ಣ ಶಕ್ತಿ ಇರೋವಂಥವ್ರು ಈ ಆಸನ ಮಾಡೋದ್ರಿಂದ ಅವರ ಜೀರ್ಣ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು. ಈಗ ಊರ್ಧ್ವ ವಜ್ರಾಸನ. ಈ ಆಸನದಲ್ಲೇ ಇನ್ನ ಒಂದು ಅಡಿಷನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿ ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಹಸ್ತಗಳನ್ನ ಮೇಲಕ್ಕೆ ಮಾಡಿ, ನಿಮ್ಮ ದೃಷ್ಟಿ ನಿಮ್ಮ ಬೆರಳಿನ ಮೇಲೆ ಇರಲಿ. ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ. ನಿಮ್ಮ ಮೊಣಕೈಯನ್ನ ಸ್ಟ್ರೇಟ್ ಆಗಿಡಬೇಕು ಹಾಗೂ ನಿಮ್ಮ ಬೆನ್ನೆಲುಬನ್ನ ಸ್ಟ್ರೆಚ್ ಮಾಡಿ ಮೇಲೆ ಲಿಫ್ಟ್ ಅಪ್ ಮಾಡಬೇಕು. ಈ ಆಸನ ಮಾಡೋದ್ರಿಂದ ಕೂಡ ಸೇಮ್ ಬೆನಿಫಿಟ್. ವಜ್ರಾಸನ ಮಾಡೋದ್ರಿಂದ ಯಾವುದೆಲ್ಲ ಬೆನಿಫಿಟ್ ಸಿಗುತ್ತೆ, ಸೇಮ್ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ನೀವು ಕೈಯನ್ನ ಮೇಲೆ ಸ್ಟ್ರೆಚ್ ಮಾಡಿ ಇಟ್ಕೊಂಡಿರೋದ್ರಿಂದ ನಿಮ್ಮ ಭುಜಬಲವನ್ನ ಇಂಪ್ರೂವ್ ಮಾಡುತ್ತೆ ಹಾಗೂ ನಿಮ್ಮ ಕಾನ್ಸಂಟ್ರೇಷನ್ ನ ಕೂಡ ಇಂಪ್ರೂವ್ ಮಾಡುತ್ತೆ. ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ಆದ ನಂತರ ನಿಧಾನವಾಗಿ ಎರಡೂ ಕೈಗಳನ್ನ ರಿಲೀಸ್ ಮಾಡಿ ಸೈಡ್ ಇಂದ ಹ್ಯಾಂಡ್ಸ್ ಗಳನ್ನ ರಿಲ್ಯಾಕ್ಸ್ ಮಾಡಿ. ಈ ಆಸನ ಆದ ನಂತರ ಶಶಂಕಾಸನ ಅಥವಾ ಬಾಲಾಸನ. ಈ ಶಶಂಕಾಸನದಲ್ಲಿ ನಾಲ್ಕು ವೇರಿಯೇಷನ್ ಗಳಿದಾವೆ. ಸೊ ಶಶಂಕಾಸನ ಒನ್, ಈ ಆಸನಕ್ಕೆ ನಿಧಾನವಾಗಿ ಮುಂದೆ ಬಗ್ಗಬೇಕು. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ದೇಹದ ಪಕ್ಕ, ಹಸ್ತಗಳನ್ನ ಮೇಲಕ್ಕೆ ಫೇಸ್ ಮಾಡಿ ನಿಧಾನವಾಗಿ ಹಣೆಯ ಭಾಗವನ್ನ ಕೆಳಗಿಡಬೇಕು. ಸೊ ವಜ್ರಾಸನದಿಂದ ಶಶಂಕಾಸನಕ್ಕೆ ಹೇಗೆ ಬರೋದು ಅಂತ ತಿಳಿಸ್ಕೊಡ್ತೀನಿ. ನಿಧಾನವಾಗಿ ಫಾರ್ವರ್ಡ್ ಬೆಂಡ್ ಆಗಬೇಕು. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ದೇಹದ ಪಕ್ಕಕ್ಕೆ ಇಟ್ಟು ನಿಮ್ಮ ಮೊಣಕೈಯನ್ನ ಸ್ಟ್ರೇಟ್ ಮಾಡಿ, ಎಲ್ಬೋಸ್ನ ಸ್ಟ್ರೇಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ನಿಮ್ಮ ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ, ಕೈಗಳನ್ನ ನಿಧಾನವಾಗಿ ಕೆಳಗೆ ರಿಲೀಸ್ ಮಾಡಬೇಕು. ಇದು ಶಶಂಕಾಸನ ಅಥವಾ ಬಾಲಾಸನ. ಈ ಆಸನ ಮಾಡೋದ್ರಿಂದ ಕೂಡ ನಿಮ್ಮ ಡೈಜೆಷನ್ ಅಥವಾ ನಿಮ್ಮ ಅಜೀರ್ಣ ಶಕ್ತಿ ಇದ್ದವರಿಗೆ ಬಹಳನೇ ಉಪಯೋಗಕಾರಿ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬರಬೇಕು. ಎರಡನೆಯ ವೇರಿಯೇಷನ್ ಅಲ್ಲಿ ನೀವು ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಬೇಕು. ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ನಿಧಾನವಾಗಿ ಫಾರ್ವರ್ಡ್ ಬೆಂಡ್ ಆಗಿ
ನಿಮ್ಮ ಫೋರ್ಹೆಡ್ನ ಆದಷ್ಟು ನೆಲದ ಕಡೆಗೆ ತಗೊಂಡು ಹೋಗಬೇಕು. ಇಲ್ಲಿ ಕೂಡ 5 ರಿಂದ 10 ಬಾರಿ ದೀರ್ಘ ಉಸಿರಾಟ. ನಿಮ್ಮ ಕಣ್ಣುಗಳನ್ನ ಇಲ್ಲಿ ಮುಚ್ಚಿರಬೇಕು ಹಾಗೂ ಆದಷ್ಟು ಸಲೀಸಾಗಿ ಉಸಿರಾಟ ಆಡಬೇಕು. ಈ ಆಸನ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಸಿಸ್ಟಮ್ ನ ಇಂಪ್ರೂವ್ ಮಾಡೋದಲ್ಲದೆ ನಿಮಗೆ ಸ್ಟ್ರೆಸ್ ಇದ್ರೆ ಈ ಸ್ಟ್ರೆಸ್ ನ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಹೆಡೇಕ್ ಇರುವಂತವರು ಹಾಗೂ ಈ ಮೈಗ್ರೇನ್ ಪ್ರಾಬ್ಲಮ್ ಇರುವಂತವರಿಗೆ ಈ ಆಸನ ಬಹಳನೇ ಉಪಯೋಗಕಾರಿ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಈಗ ಶಶಂಕಾಸನ ವೇರಿಯೇಷನ್ 3. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಬೆನ್ನಿನ ಹಿಂದೆ ತಗೊಂಡು ನಿಮ್ಮ ಬಲಗೈಯಿನ ವ್ರಿಸ್ಟ್ ಅನ್ನು ಎಡಗೈಯಿಂದ ಹೋಲ್ಡ್ ಮಾಡಿ ನಿಮ್ಮ ಶೋಲ್ಡರ್ಸ್ ನ ಮೇಲಕ್ಕೆ ರೋಲ್ ಮಾಡಿ ಉಸಿರು ತಗೊಳ್ತಾ ಮೇಲೆ ನೋಡಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ ಮತ್ತೆ ನಿಮ್ಮ ಫೋರ್ಹೆಡ್ ನ ಮ್ಯಾಟಿನ ಕಡೆಗೆ ಪ್ಲೇಸ್ ಮಾಡಬೇಕು. ಇಲ್ಲಿ ಕೂಡ 5 ರಿಂದ 10 ಬಾರಿ ದೀರ್ಘ ಉಸಿರಾಟ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೈಗಳನ್ನ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಚಿನ್ ಮುದ್ರದಲ್ಲಿ ಪ್ಲೇಸ್ ಮಾಡಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ವಜ್ರಾಸನ ಸೀರೀಸ್ ಆಫ್ ಆಸನ. ಇದರಲ್ಲಿ ಫಾರ್ವರ್ಡ್ ಬೆಂಡಿಂಗ್ ಹಾಗೂ ಬ್ಯಾಕ್ವರ್ಡ್ ಬೆಂಡಿಂಗ್ ಎರಡೂ ಇತ್ತು ಹಾಗೂ ಸೀಟೆಡ್ ಸೈಡ್ ಬೆಂಡಿಂಗ್, ಸೈಡ್ ಬೆಂಡಿಂಗ್ ಅಂಡ್ ಸೈಡ್ ಸ್ಟ್ರೆಚಿಂಗ್ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಕವರ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಮೋಕ್ ಟಿವಿ. ನಮಸ್ತೆ.